ಹರಿಯಾಣದಲ್ಲಿ ಯಾಕೋ ವಾತಾವರಣ ಚೆನ್ನಾಗಿಲ್ಲ ಸೌಂಡ್ ಸ್ವಲ್ಪ ಡೇಂಜರ್ ಇದಾನೆ ನಾನು ಆದಷ್ಟು ಬೇಗ ಇಲ್ಲಿಂದ ಈ ಬೋಟ್ ಡೇಂಜರಸ್ ಪ್ಲೇಸ್ ತಾ ಜಾ ಮೈ ಖಡಿ ಥಿ ಇವನು ಎಷ್ಟು ಖುಷಿಯಲ್ಲಿ ನನ್ನನ್ನ ಕರೆದು ಕೂರಿಸ್ಕೊಂಡಿದಾನೆ ಅಂದ್ರೆ ತುಂಬಾ ಯಂಗ್ ಹುಡುಗ ಅವನು ಏನ್ ಬೇಕಾದರೂ ಮಾಡಬಹುದಿತ್ತು ಬಾಜಿ ಥ್ಯಾಂಕ್ ಯು ಸೋ ಮಚ್ ಆಲೂ ಕೆ ಸ್ಟಫ್ ಹೈ ಔರ್ ಏ ಪರಾಠಾ ಹೈ ಔರ್ ಯೇ ಹಮಾರೇ ढाबा थैंक यू अभी ऐसे जाऊंगी चार घंटे अगर आप रैक में चलोगे ना चार घंटे लगते हैं थोड़ा थोड़ा देखिए मैं फिर रुक लिफ्ट ಕೊಟ್ಟು ಹೋಗುವಾಗ ಅವರು ಅಂತರ ಬೇಜಾರ್ ಮಾಡ್ಕೊಂಡಿದ್ದಾರೆ ಹೇಗೆ ಹೋಗ್ತೀರಾ ನೀವು ಸಾಧ್ಯನಾ ಬೇಡ ರಿಸ್ಕ್ ಅಂತ ಹೌದು ಅವರು ಹೇಳೋ ಸರಿನೇ ಲೈಫ್ ಅಲ್ಲಿ ನಾನು ಇದು ಯಾವಾಗಲೂ ಮಾಡೋಳಲ್ಲ ಕಾಂತ ಜಾರೆ ಆಪ್ಲಿಕೇಶನ್ ಮಾತ್ರ ಕಾಂತ ಬ್ಯಾಗ್ ಅನ್ನು ನೋಡ್ತಾ ಹೈವೇ ಮೇಲೆ ಹೋಗ್ತಾ ಇದ್ದೀನಿ ಹೇಳೋ ಆಪ್ಕ ನಾಮ ಅಮಿತ್ ಪಂಚಾಲ್ ಅಮಿತ್ ಪಂಚಾಲ್ ಓಕೆ ಥ್ಯಾಂಕ್ ಯು ಸೋ ಮಚ್ ಸೋನು ದಸಂಚಾರಿ ಈ ಬೋರ್ಡ್ ನೋಡ ತಕ್ಷಣನೇ ಅವರು ನಿಲ್ಲಿಸಿದ್ರು 10 ಕಿಲೋಮೀಟರ್ ತನಕ ಲಿಫ್ಟ್ ಕೊಟ್ಟರು ಸದ್ಯಕ್ಕೆ ನಾವು ಹರಿಯಾಣದಲ್ಲಿ ಇದೀವಿ 80000 ಇನ್ನ ಸ್ವಲ್ಪತ್ತಲ್ಲಿ ನಾನು ಹಿಚ್ ಹೈಕಿಂಗ್ ಸ್ಟಾಪ್ ಮಾಡಿ ಸ್ಟೇ ಆಗ್ತೀನಿ ಎಲ್ಲಿ ಸ್ಟೇ ಆಗೋದು ನೋಡಣ ಮುಂದೆ ಗೊತ್ತಿಲ್ಲ ನನಗೂ ಕ್ಯಾ ನಾಮ ಹೈ ಆಪ್ಕಾ ನಾಮ ಸುಮಿತ್ ಸುಮಿತ್ ಅಚ್ಚಾ ತೋ ಸುಮಿತ್ ಮುಜೆ देख के रुक गए यहाँ पे सोच रहे थे ये लड़की क्या ना कुछ नहीं आता कुछ YouTube या तो क्या है हाँ लेकिन आप घूम रहे थे मुझे समझ में नहीं आया नहीं मुझे पानी पर जाना है तो आप ऐसे जा रहे हो मैं तो इधर जा रहा हूँ ठीक है ओके आप चले जाओ मैं ना लिफ्ट मांग के चले जाऊँगी थैंक यू बाप रे हरियाणा बैड इंप्रेशन हरियाणा ಯಾಕೋ ವಾತಾವರಣ ಚೆನ್ನಾಗಿಲ್ಲ ಒಬ್ಬ ನಾಲ್ಕು ಐದು ಸಲ ಫಾಲೋ ಮಾಡಿದ ಆಮೇಲೆ ಮತ್ತೆ ನೋಡಿ ಇವಾಗ ಸೌಂಡ್ ಬರ್ತಿದೆ ಗೊತ್ತಾ ಬ್ಯಾಕ್ ಸೈಡ್ ಅಲ್ಲಿ ಸೌಂಡ್ ಸ್ವಲ್ಪ ಡೇಂಜರ್ ಇದಾನೆ ನಾನು ಆದಷ್ಟು ಬೇಗ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಮುಜೆ ಜಾನಾ ಹೈ ಚಂಡೀಗಢ ಈ ಬೋಟ್ ಡೇಂಜರಸ್ ಪ್ಲೇಸ್ ತಾ ಜಹಾ ಮೈ ಖಡಿ ಥಿ ಹಾ ಹಾ ವಾ ಏಕ್ ಬಂದಾ ಆಕೆ ಮುಜೆ ಬಹುತ್ ಪರೇಶಾನ್ ಕರ್ ರಹಾ ಥಾ और आप आए इंसानियत दिखाए तो आपको दिखाना तो पड़ेगा मुझे सोशल मीडिया में थैंक यू सो मच भाई किसी की हेल्प करने में कोई बड़ी बड़ी बात नहीं है वैसे सर नहीं करता तो उसकी सबकी अपनी अपनी सोच है देखो किसी की सोच के बारे में कुछ बोल नहीं सकते बोल नहीं सकते आप कितना दूर जा रहे हैं सर ಬೈಕ್ ಅಲ್ಲಿ ಲಿಫ್ಟ್ ಕೊಟ್ರು ಅದನ್ನ ಅಬ್ಸರ್ವ್ ಮಾಡಿದೆ ಯಾಕಂದ್ರೆ
उधर गाड़ी क्यों खड़ाए थे? जहाँ मैं उतरी वहाँ गाड़ी क्यों खड़ाए थे? नहीं नहीं गाड़ी आप खड़ाए थे ना अभी वहाँ पे गाड़ी रुकाए थे ना? मैं रुकने वाला था, टाइम दिखाने गए थे। टाइम दिखाने गए थे ना? हाँ। सो इवरेनो गाड़ी रिपेरी इतु अदेनो मार्सक ಹೋಗಿದ್ದಾರೆ ಅಶೋಕಿಗೆ ನಾನು ಬಂದಿದ್ದೀನಿ ಅದು ಕೋಇನ್ಸಿಡೆಂಟ್ಲಿ ಅವರಿಗೆ ಖುಷಿ ಆಯ್ತು ಒಬ್ಬ ಟ್ರಾವೆಲರ್ ಬರ್ತಾ ಇದ್ದಾರೆ ಲಿಫ್ಟ್ ಕೊಡೋದಾದ್ರೆ ನಾನೇ ಕೊಡ್ತೀನಿ ಯಾಕಂದ್ರೆ ಇಲ್ಲಿ ಏರಿಯಾ ಸರಿ ಇಲ್ಲ ಅಂತ ಅವ್ರು ಹೇಳೋದು ಅವ್ರು ಹೇಳಿದ್ದು ಸರಿನೇ ಯಾಕಂದ್ರೆ ಅಲ್ಲಿ ಸ್ವಲ್ಪ ತೊಂದರೆನೇ ಆಯ್ತು ಅವನೊಬ್ಬ ಬಂದು ಸಿಕ್ಕಾಪಟ್ಟೆ ತಲೆ ತಿಂತಿದ್ದ ಅಂಬಾಲ ತಗ ಜಾ ರೇನಾ ಅಂಬಾಲ ಟು ಎಕ್ಸ್ಪೆನ್ಸ್ ರಾಜಪುರ ಟು ಚಂಡೀಗಢ ಆ ಯೇ ಬಿ 44 ಹೈ 44 है और अंबाला 45 है मतलब दोनों का डिस्टेंस एक ही है ना हाँ। तो एक काम करते हैं दोनों सफर ठीक है एक काम करते हैं अंबाला तक मैं आपके साथ ही अभी मतलब राजपुर तक आपके साथ ही चलती हूँ करेक्ट हाँ और मेरी एक फ्रेंड है वहाँ पे उसका मैं पूछ लूंगी अभी लोकेशन ले लूंगी अगर वो मुझे मिल जाती तो अच्छा है ट्राई कर लूंगी एक बार ओके चोर ज्यादा है यहाँ पे इधर भी काफी मिल जाते हैं अभी मिलते हैं तो काफी मिल जाते हैं यहाँ भी मिल जाते हैं छिनके लिए जाते हैं फूड भी लेकर जाना था पैसा भी ले जाना था दिन को आदमी ज्यादा होता कोई आपको हेल्प करता रात को कौन हेल्प करेगा रात को उसको अपना डर होता है कि मेरे को ना कुछ कर दे तो मेरी नसीब है कि कोई नहीं मिला मुझे और एक आधा घंटा होता आपको लिफ्ट इसलिए मिल रही थी क्योंकि इस टाइम टूटी का टाइम हुआ था कल सभी का सारे बाहर घर पे जा रहे थे तो अभी एक भी बाइक जा रही इधर से वो तो है अभी कोई बाइक ही नहीं जा रही है केरला में पड़ता है केरला में कर्नाटका नहीं केरला डिफरेंट है और कर्नाटका डिफरेंट है आपका जो नंबर है के के ये है के ये आपका नाम है क्या नम कर्नाटक गाड़ी वो हाँ इतने ಸೊ ಒಂದು ಹೈ ಮಾಡಕ್ಕೆ ಟ್ರೈ ಮಾಡೋಣ ನೋಡೋಣ ತಡೀರಿ ಸಿಗ್ತಾರಾ ಅಂತ ಅಂದರೆ ಜಲಂಧರಲ್ಲಿ ರಿಯಾ ಇದ್ದಾಳೆ ಒಂದ್ಸಲ ಅವಳಿಗೆ ಇನ್ಫಾರ್ಮ್ ಮಾಡೋದು ಒಳ್ಳೇದಂತ ಅನಿಸ್ತು ಸೊ ಅದಕ್ಕೆ ಕಾಲ್ ಮಾಡಿ ಹೇಳೋಣ ನಾಳೆ ಬೆಳಿಗ್ಗೆ ಒಂದು 4-5 ಗಂಟೆ ತನಕ ಇವ್ರು ನಮಗೆ ಬಿಡ್ತಾರೆ ಅಲ್ಲಿ ತನಕ ಇದೇ ಟ್ರಕ್ಕಲ್ಲಿ ನಾನು ರೆಸ್ಟ್ ಮಾಡಬೇಕು ಎಡಿಟ್ ಮಾಡಬೇಕು ಅಂಬಾಲ ಓಕೆ अभी हम पंजाब में आ गए आगे चेकिंग पॉइंट आएगा वो दिखाना के लिए हम पंजाब में एंटर हो गए अच्छा सो ಈಗ पंजाब ಅಲ್ಲಿ ಎಂಟರ್ ಆಗಿಬಿಟ್ಟಿದೀವಿ ಸೊ ಪಂಜಾಬಿಗೆ ಸುಸ್ವಾಗತ ಒಂದೇ ಲಾರಿಯಲ್ಲಿ ಲಾಂಗ್ ಲಿಫ್ಟ್ ಸಿಕ್ಕಿದಕ್ಕೆ ಮತ್ತೆ ಹುಡುಗ ಓಕೆ ಅಂತ ನನ್ನ ಮನಸ್ಸಿಗೆ ಅನಿಸಿದಕ್ಕೆ ಆರಾಮಸೆ ಕುತ್ಕೊಂಡು ಬರ್ತಾ ಇದೀನಿ ಇಲ್ಲ ಅಂತಿದ್ರೆ ನಾನು ಈ ನೈಟ್ ಹೊತ್ತಲ್ಲಿ ನಾನು ಲಿಫ್ಟ್ ತಗೊಂಡಿರಲಿಲ್ಲ ಓಕೆ ನಾ ಸೊ ಈ ಗಾಡಿ ಇಲ್ಲಿದೆ ನಿಜ ಹೇಳ್ತಾ ಇದ್ದೀನಿ ತುಂಬ ಪುಣ್ಯ ಮಾಡಿದ್ದೀನಿ ನಾನು ನೀವೆಲ್ಲ ಹೇಳ್ತಿರಲ್ಲ ಅಜ್ಜಿದ ಆಶೀರ್ವಾದ ಇದೆ ಆಮೇಲೆ ಅಮ್ಮನ ನಮ್ಮ ನನ್ನನ್ನು ಯಾರು ಪ್ರೀತಿಸ್ತಾರೆ ಯಾರು ನನ್ನನ್ನು ಇಷ್ಟಪಡ್ತಾರೆ ಅವರದೆಲ್ಲ ನನಗೆ ಎಲ್ಲೋ ಒಂದು ಕಡೆ ಹುಡುಗಿ ಚೆನ್ನಾಗಿರಲಿ ಅಪ್ಪ ಅನ್ನೋದೊಂದು ಯೋಚನೆ ಇರುತ್ತಲ್ಲ ಅದು ಕಾಪಾಡ್ತಾ ಇದೆ ಇಲ್ಲಾಂದ್ರೆ ಈ ಗಾಡಿ ನನಗೆ ನಿನ್ನೆ ಸಿಕ್ತಿರಲಿಲ್ಲ ಅಂದ್ರೆ ತುಂಬಾ ಕಷ್ಟಪಟ್ಟು ಬರಬೇಕಾಗಿತ್ತು ಇಷ್ಟು ಬೇಗ ನಾನು ಪಂಜಾಬ್ ಬರಕ ಆಗ್ತಿರಲಿಲ್ಲ ಅಂಡ್ ಇಷ್ಟು ಸೇಫ್ ಆಗಿ ಬರಕ ಆಗ್ತಿರಲಿಲ್ಲ ಆ ಹುಡುಗನ ಅಬ್ಸರ್ವ್ ಮಾಡ್ದೆ ನಾನು ಒಂದು 1 ಗಂಟೆನೋ ಹಂಗೆ ಕಣ್ಣು ಮುಚ್ಚಿಕೊಂಡು ಸುಮ್ಮನೆ ಮಲಗಣ ನೋಣ ಅವನು ಹೇಗೆ ಅಂತ ಅವನು ಏನು ಇಲ್ಲ ಅವನು ಪಾಡಿಗೆ ಒಂದು ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ದಾನೆ ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ ತುಂಬಾ ಯಂಗ್ ಹುಡುಗ ಅವನು ಏನು ಬೇಕಾದರೂ ಮಾಡಬಹುದಿತ್ತು ಅದನ್ನ ಅವನ ಫೀಲಿಂಗ್ಸ್ ತುಂಬಾ ಚೆನ್ನಾಗಿ ಮೇಂಟೇನ್ ಮಾಡಿದಾನೆ ಖುಷಿ ಆಯ್ತು ನನಗೆ ನೋ ಯೋಚನೆ ಮಾಡ್ತಿದಾನೆ ಎನಿವೇಸ್ ಗುಡ್ ಮಾರ್ನಿಂಗ್ ಫ್ರಮ್ ಲುಧಿಯಾನಾ ಚೆಕಿಂಗ್ ಇನ್ನು ಮುಗ್ದಿಲ್ಲ ರಿಯನ್ ಮನೆಗೆ ಹೋಗೋಣ ರಿಯನಿಗೆ ನೋಡೋದೇ ಒಂದು ಹಬ್ಬ ಇವಾಗ ಅವಳು ನನ್ನನ್ನು ನೋಡೋದು ನಾನು ಅವಳನ್ನು ನೋಡೋದು ಅದೇ ಒಂದು ಹಬ್ಬ ನಮ್ಮಿಬ್ಬರಿಗೂ ಇವಾಗ ಯಾಕಂದ್ರೆ ಮತ್ತೆ ಸಿಗಲ್ಲ ಆಯ್ತಾ ಅವಳು ಏನು ಬೆಂಗಳೂರಿಗೆ ಬರಲ್ಲ ನಾನೇ ಇಲ್ಲಿ ಬರಲ್ಲ ಟ್ರಾವೆಲ್ ಅಂತ ಬಂದ್ರೆ ಒಬ್ರಿನೊಬ್ರು ಮೀಟ್ ಆಗಬಹುದು ಮಾತಾಡಬಹುದು ನಾನು ಅವಳು ಜಾಸ್ತಿ ಫ್ರೆಂಡ್ಶಿಪ್ ಇಲ್ಲ ಆದ್ರೆ ಫೀಲಿಂಗ್ಸ್ ತುಂಬಾ ಸ್ಟ್ರಾಂಗ್ ಆಗಿದೆ ನಾನು ಅವಳಿಗೆ ಮಾಡಿದ ಹೆಲ್ಪ್ ಅವಳು ಒಂದ ತರ ಗಟ್ಟಿಯಾಗಿ ನೆನಪಿಟ್ಕೊಂಡ ಬಿಟ್ಟಿದ್ದಾಳೆ ಆಯ್ತಾ ಸೋ
ಅಷ್ಟೇ ರೀ ಕತೆ ನಾವಿನ್ನ ಒಳಗೆ ಹೋಗೋಣ ಎದುರುಗಡೆ ಒಂದು ಢಾಬಾ ಇದೆ ಸುರ್ಜಿತ್ ವೈಷ್ಣವಿ ಢಾಬಾ ಅಂತ ಹರಿಯಾಣದಿಂದ ಶುರು ಆಗುತ್ತೆ ಈ ಢಾಬಾಗಳು ಪಂಜಾಬ್ ಎಂಡ್ ಆಗೋ ತನಕನು ಢಾಬಾಗಳದೆ ರಾಜಬಾರ ಬಾಜಿ ಥ್ಯಾಂಕ್ ಯು ಸೋ ಮಚ್ ಪಾಪ ಹುಡುಗ ನಿಜವಾಗ್ಲೂ ತುಂಬಾ ಕೇರ್ ಆಗಿ ತುಂಬಾ ಕೇರ್ ಆಗಿ ನೋಡ್ಕೊಂಡ ಮತ್ತೆ ಬಿಡಿ ಅದು ಗೊತ್ತಾಗುತ್ತೆ ಜಾಸ್ತಿ ಹೇಳೋದೇನ್ ಬೇಡ ತುಂಬಾ ಹೊಗಳಬಾರದು ಬಾಲ್ಗೆಲ್ಲ ಮಾತು ಪೂಜ್ಕರ ಅಂತ ಹೇಳಿ ಬಿಡಿ ಹಾ ಪೂಜ್ಕೆ ಆಜೋ उसको इधर आधार कार्ड दिखा के जाएगा हाँ। अरे हम हैं आप चल चल जो इधर को लड़की हाँ। को आधार कार्ड चलो ठीक है यस बाय बाय थैंक यू सो मच हाँ हाँ सी हरबख्श द्वार वेलकम टू पंजाब जलंधर निजवागलू ओबून प्लान वाव सख्त एक्सपीरियंस आगता है ना यारना केटोर अंदकोतीवो और आगे ना यारना तुम्बा ओळ्ळेवर अंदकोतीवो और स्वल्प केटोर तरा इर्तारे आदरे नम्म ओळ्ळे उद्देशन अर्थमकु मत नम जो बिहेव माडक्के अवरु बरल्ल सो एल्ल अनुभव नंगे आगता है आंड नान सेफ आगदीन डोंट वरी इन सुमार राज्य बाकी अलू हमु नोड़ अली यहा रीति जन नमीतर यह चेकिंग लिफ्ट तक कार्यक्रम नानु लाइफल पदे पदे मेगतनी बेरे मैंड सेटर सिर नानी क्लियर हेबिटी बेरे उद्देश्य नन के लिफ्ट को इल्सबिड़ी अंत सो सो इनवे रिया वो रिक्शे वाले को थोड़ा बोल दो ना हाँ ये लो चचा ये लो बात कर लो हाँ जलंधर बरी आर्मी और इधर है सो सी जलंधर रोड केंट जनरल हॉस्पिटल केंट बोर्ड ऑफिस इदेला आर्मी एरिया आता मैं कर्नाटक से हूँ चाचा यहाँ तो ठंड बहुत है अरे अभी इधर जाइए तो और ठंड होगा और ठंड कहाँ पे इधर जम्मू की तरफ हाँ वो तो है हाँ ಒಳಗಡೆ ಶೂ ಹಾಕೊಂಡೆ ಓಡಾಡಿ ಅಂತ ಅವರು ಹೇಳ್ತಾ ಇರೋದು ಯಾವುದೇ ಕಣಗೂ ಶೂ ತೆಗಿಬಿಡಿ ಯಾಕಂದ್ರೆ ಸಿಕ್ಕಾಬಟ್ಟೆ ಚಳಿ ಇದೆ ರಿಯಾಕೆ ಮಮ್ಮಿ ಇವರು ರಿಯಾ ಅಮ್ಮ ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ ನೋಡಿ ರಿಯಾ ರಿಯಾ ತಂಗಿ ಬರ್ತಾ ಇದ್ದಾಳೆ ಕರ್ನಾಟಕದಿಂದ ಬಾಳೆಹೊನ್ನೂರಿಂದ ಈ ಕಾಫಿ ಪೌಡರ್ ಇಲ್ಲಿಗೆ ಬಂದಿರೋದು ಕಾಫಿ ಪೌಡರ್ ಕಳಿಸ್ಕೊಟ್ಟಿರೋ ಮಹಾಪುರುಷ ನಿಖಿಲ್ ಅವನಿಗೆ ಧನ್ಯವಾದಗಳು ಕಾಫಿ ಆಪ್ ಪಿಯೋ और अब बताओ कि कैसा है अच्छी है अच्छी है 9:35 आगे इवर गडियारू अस्टे टाइम सूर्य आज डेट कितना है आज नहीं कल 9th तो मैं क्यों डेट और टाइम बताती हूँ क्योंकि एक टाइम का चक्कर है 999 आवर्स का सो इलोन मेशन वाटर प्यूरिफिकेशन बेसिकली ये वाटर प्यूरिफिकेशन नहीं है ये जैसे आप कह सकते हो एक वाटर इलेक्ट्रोलाइजर है जैसे इसमें से 7 तरह के पानी निकलते हैं ना तो इसमें बस ये होता है जैसे कि जो भी पानी है उसमें कोई केमिकल नहीं होगा तो वो अल्कलाइज्ड वाटर है अल्कलाइज्ड एक होता है अल्कलाइन वाटर बट उसमें केमिकल्स डालते हैं और अल्कलाइज्ड वाटर में जैसे ये मशीन है ये इलेक्ट्रोलाइसिस के प्रोसेस के थ्रू पानी प्योरीफाई होता है तो मतलब सारा पानी बिजली के थ्रू चार्ज होता है इसमें तो आपकी बॉडी के अंदर जो आपका इम्यून सिस्टम है उसको स्ट्रॉन्ग करता है एंड आपकी जितनी भी बॉडी में प्रॉब्लम्स है वो इसलिए होती है क्योंकि जब इंसान एसिडिक हो जाता है जैसे फोन्स यूज करके या चाय पी के या फिर कुछ लोग कोल्ड ड्रिंक्स बहुत पीते हैं तो उसकी वजह से उनका इम्यून सिस्टम जो है बहुत ज्यादा वीक हो जाता है एंड वीक होने की वजह से उनकी बॉडी में एसिड क्रिएट होता है जिससे कि उनको हर बीमारी हो सकती है कैंसर हार्ट पेशेंट हो सकते हैं वो शुगर हो सकती है कुछ भी हो सकता है
तो इस मशीन का बेसिकली काम यही है, एक तो ये आपके इम्यून सिस्टम को अच्छा रखता है और दूसरा आपके अगर बॉडी एसिडिक है तो एसिडिक से वो अल्कलाइन बनाता है आपकी बॉडी को। एंड ये बहुत ज्यादा इफेक्टिव मशीन है एंड ये आपके घर के लिए बनी है, जैसे ये जापानीज प्रोडक्ट है और जापान जो है वो टेक्नोलॉजी में कितना ही बड़ा है। तो हमारा जो जापानीज प्रोडक्ट है ये बेसिकली ऐसा आपको काम करता है, आपकी जिंदगी में मतलब आपकी दो जनरेशन आराम से बीमारी के बिना निकल सकती है, क्योंकि इसकी लाइफ भी 25 इयर्स 30 इयर्स, वो आपकी डिपेंडेंसी की आप उसको कैसे रखते हो। अच्छा, तो मुझे लगा कि इस चीज में कोई बात है तो फिर मैंने ये परचेज किया। एंड सीरियसली बोल रही हूँ, ये हर घर में होना चाहिए yes. क्योंकि ये हेल्थ को सीरियसली अच्छा कर रहा है लोगों की। करेक्ट, थैंक यू सो मच। ये इदो श्रेया अवरु इदरली वर्क मार्तिदारे, श्रेया अवरदे कंपनी। नानु केळिदे नीरिन टेस्ट कूड डिफरेंट आगिदे, सो एनु अंत श्रेया इसके बारे में ना और एक डिटेल कुछ वीडियो आएगा। तो इसकी जैसे कंपनी का नाम एनर्जिक है और पानी को कैंगन वाटर बोलते हैं। ओके, तो जिसको भी है मतलब साइट वगैरह सर्च करनी हो तो www.energic.co.in या फिर www.energic.com, ये वेबसाइट्स है। एंड हम लोग इसकी डिटेल में भी भेज सकते हैं, उसका डेमो वगैरह सारा प्रिपरेशन करके, फिर लोगों को ये समझ आएगी कि उनकी बॉडी के ऊपर जो इफेक्ट्स है पानी के वो किस तरह के हैं। एंड सीरियसली पानी एक अमृत से कम नहीं। अलवा हाउ डू। चलो अभी ना मैं फ्रेश होके आ जाती हूँ। ये क्या बन रहा है? कुलचा? नहीं, ये रोटी बन रही है। रोटी बन रही है ना। और इसके अंदर क्या भरा हुआ है? वो है ना आलू की फिलिंग। हाँ, तो ये आलू के स्टफ है और ये पराठा है और ये हम है। है ना, ये पंजाब का पराठा है। हाँ, सो यू गाइस कैन सी द देसी पराठा पंजाब का। तो ये क्या बन रहे हैं? राजमा। आलू पराठा रेडी आता है। ಜಲಂಧರ್ ಅಲ್ಲಿ ಜವಾಲಿ ಪಕೋಡೆ ಅಂತ ಆ ಪ್ಲೇಟ್ ಅಲ್ಲಿ ಇತ್ತು, ತಿಂದ ಖಾಲಿ ಮಾಡಿದೀವಿ. ನೆಕ್ಸ್ಟ್ ಗುಲಾಬ್ ಜಾಮೂನ್ ಆಯ್ತಾ? ಬೈ ದ ವೇ ರಿಯಾನ ಅಮ್ಮನ ಇಂಟ್ರೊಡಕ್ಷನ್ ಚೆನ್ನಾಗಿ ಮಾಡ್ತೀನಿ ಇವಾಗ. ಮಿಸ್ ಪಂಜಾಬ್ ತೇನಾ? ಮಿಸ್ ಪಂಜಾಬ್ ಮಿಸ್ ಜಲಂಧರ್ ಥೇ. ಹಾ, ಅಚ್ಚಾ ಈ ಗುಲಾಬ್ ಜಾಮೂನ್ ರೌಂಡ್ ನಹೀಂ ಹೈ ಕ್ಯಾ? ಯೇ ಲಂಬೆ ವಾಲೆ ಗುಲಾಬ್ ಜಾಮೂನ್ ತುಮೇ ಬತಾಯೆ ಮೇರೆ ಫೇವರೇಟ್ ಹೈ ಗುಲಾಬ್ ಜಾಮೂನ್, ಇಸ್ಲಿಯೇ ತೋ ಮೈ ವ್ಲಾಗ್ ಬನಾ ರಹೀ ಹೂ. जाके पूछ रही थी मैंने, कहा हमने पूछा ही नहीं कि आप फेवरेट है, क्या पसंद है. ये मुझे बहुत पसंद है. मेरी मम्मा वो कहते मैं हाँ सब कुछ खा लेती. हाँ, मैंने कहा अच्छा. ಇಲ್ಲಿಂದ ಇವಾಗ ಹೊರಡೋಣ ನಾವು. ನಮ್ಮ ಬಟ್ಟೆ ತೊಳೆದು ಹಾಕಿದ್ದೆ, ಇದನ್ನ ತಗೊಂಡು ಹೊರಡೋಣ. ಮುಂದೆ ನಮ್ಮ ಪಯಣ ಗೋಲ್ಡನ್ ಟೆಂಪಲ್ ಅಮೃತಸರ್ ಗುರುದ್ವಾರಕ್ಕೆ. ಇವತ್ತು ಅಲ್ಲೇ ಉಳ್ಕೊಳ್ಳೋದು. ಥ್ಯಾಂಕ್ ಯು ಸೋ ಮಚ್, ಫಿರ್ ಮಿಲ್ತೆ ಹೈ. ಬೈ ಸಿಯಾ. ಚಲೋ ಬೈ. डाल दो ना, एक एक डाल दो रिया, दो एटलीस्ट दो दे लो. हाँ, खाने में मन कर जाए फिर. ओके, बाय बाय. हाँ, थैंक यू, बाय. हुड़गियरु गाड़ी पार्क माड़ी ननगे बाय बाय माड़क बंदिदारे. ಒಂದು ಲಾರಿಯಲ್ಲಿದ್ದೀನಿ ಇವಾಗ, ಸ್ವಲ್ಪ ವೀಡಿಯೋ ಶೇಕ್ ಆಗುತ್ತೆ. ಒಂದು ಬ್ಯಾಡ್ ನ್ಯೂಸ್ ಏನಂದ್ರೆ, ವೆರಿ ಬ್ಯಾಡ್ ನ್ಯೂಸ್ ಏನಂದ್ರೆ, ಅಮೃತಸರಿಗೆ ಹೋಗಿದ್ವಲ್ಲ, ಆ ಎಲ್ಲ ಕ್ಲಿಪ್ಸ್ಗಳು ಡಿಲೀಟ್ ಆಗಿದೆ. ನಾನೇನು ಮಾಡಿದೆ, ಫೋನಲ್ಲಿ ಸ್ಟೋರೇಜ್ ಜಾಸ್ತಿ ಆಗುತ್ತಲ್ಲ, ಆವಾಗ ಈ ಕಾರ್ಡ್ ರೀಡರ್ನ ಯೂಸ್ ಮಾಡಿ ಇದರಲ್ಲಿ ಮೆಮ್ರಿ ಕಾರ್ಡಿಗೆ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ಮೆಮ್ರಿ ಕಾರ್ಡಲ್ಲಿ ಇದೆಲ್ಲ ಕ್ಲಿಪ್ಸು ಅದು ತೋರಿಸ್ತಾನೆ ಇಲ್ಲ, ಪದೇ ಪದೇ ಫಾರ್ಮೆಟ್ ಫಾರ್ಮೆಟ್ ಅಂತ ಕೇಳ್ತಾ ಇದೆ. ಫಾರ್ಮೆಟ್ ಮಾಡಿದರೆ ಎಲ್ಲ ಡಿಲೀಟ್ ಆಗುತ್ತೆ, ಬಟ್ ಅದು ಈಗ ಫೋನಲ್ಲಿ ಎಡಿಟ್ ಮಾಡೋಣ ಅನ್ನೋಷ್ಟಿಗೆ ಕ್ಲಿಪ್ಸ್ ಎಲ್ಲ ಡಿಲೀಟ್ ಆಗಿದೆ. ಸೊ ನಾವು ಜೈಪುರಿಂದ ಹರಿಯಾಣ ಹೈವೇನ ದಾಟ್ತಾ ಪಂಜಾಬಿಗೆ ಬಂದ್ವಿ. ಪಂಜಾಬಲ್ಲಿ ಏನು ಮನೇಲಿದ್ವಿ, ಮತ್ತೆ ನಾವು ಅಮೃತಸರಿಗೆ ಹೋದ್ವಿ, ಅಲ್ಲಿಂದ ಮತ್ತೆ ಚಂಡೀಗಢಿಗೆ ಬಂದ್ವಿ. ಚಂಡೀಗಢದಿಂದ ಈಗ ಮುಂದೆ ಜರ್ನಿ ಕಂಟಿನ್ಯೂ ಆಗಿದೆ. ಬಟ್ ಅಟ್ಲೀಸ್ಟ್ ಒಂದೆರಡು ಬ್ಲಾಕ್ ಬರ್ತಿತ್ತು, ಆ ಎಲ್ಲ ಕ್ಲಿಪ್ಸ್ ಡಿಲೀಟ್ ಆಗಿದೆ. ಇರಲಿ, ಇದೊಂದು ಅಪ್ಡೇಟ್ ನಿಮಗೆ ಕೊಡೋಣ ಅಂತ ಇವಾಗ ಶೂಟ್ ಮಾಡ್ತಾ ಇದ್ದೀನಿ. ಅಂದಾಗಿ ಇವತ್ತು ಮತ್ತೆ ಡೇಟು 26. ಭಯ ಆಜ್ ಡೇಟ್ ಕಿಂತ ಆಜ್ ಕ ಡೇಟ್ 26 ಏನಾ? ಓಕೆ, ಕಾಣ್ತಾ ಇದೆಯಾ? 26 ಪಂಜಾಬಿಗೆ ವಿಡಿಯೋ ಶೂಟ್ ಮಾಡಿದ್ದು 8 ಮತ್ತು 9ಕ್ಕೆ. ಆ ಎಲ್ಲ ಕ್ಲಿಪ್ಸ್ಗಳು ಹೋಗಿದೆ. ಮತ್ತೆ ನಾವು ಚಂಡೀಗಢದಿಂದ ಜರ್ನಿ ಕಂಟಿನ್ಯೂ ಮಾಡಿದ್ದೀವಿ. ಸೊ ಆ ಎಲ್ಲ ಬ್ಲಾಗ್ಸ್ಗಳು ಬರುತ್ತೆ. ಅಂದಹಾಗೆ ಈಗ ಎಲ್ಲಿದ್ದೀನಿ? ಈಗ ಸುತ್ತಮುತ್ತ ಬರೀ ಬೆಟ್ಟಗಳೇ ಇದೆ. ಎಲ್ಲ ನೋಡಿದ್ರು ಬರೀ ಬೆಟ್ಟನೇ. ಆ ಬೆಟ್ಟದ ಮೇಲೆ ಒಂದು ಊರು, ಆ ಊರನ್ನ ದಾಟಿದ ಮತ್ತೊಂದು ಊರಿಗೆ ಹೋಗ್ಬೇಕು. ಸದ್ಯಕ್ಕೆ ಇಷ್ಟೇ ಸಮಾಚಾರ, ಒಂದು ಅಪ್ಡೇಟ್ ಇರಲಿ ಅಂತ ಜಸ್ಟ್ ಇವಾಗ ರೆಕಾರ್ಡ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಚಂಡೀಗಢದಿಂದ ನಾವು ಮತ್ತೆ ಹೋಗಿರೋದು,
ಹಿಮಾಚಲ್ ಪ್ರದೇಶಕ್ಕೆ ಸೋ ಅಲ್ಲಿಂದ ಜರ್ನಿ ಮತ್ತೆ ಕಂಟಿನ್ಯೂ ಆಗುತ್ತೆ ಸ್ಟೋರೇಜ್ ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ ಒಂದು ಬೇರೆ ಪ್ಲಾನ್ ಮಾಡ್ಕೊಂಡಿದ್ದೀನಿ ಸೊ ಅದು ಸಕ್ಸಸ್ ಆಯಿತು ಅಂದರೆ ಓಕೆ ಮತ್ತೆ ಇದೇ ರೀತಿ ಪ್ರಾಬ್ಲಮ್ ಆಯಿತು ಅಂದರೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ತುಂಬ ಕಷ್ಟಪಟ್ಟು ಬ್ಲಾಕ್ ಮಾಡಿರ್ತೀವಿ ಆ ಮೆಮ್ರೀಸ್ ಇರುತ್ತೆ ಅದೆಲ್ಲ ಡಿಲೀಟ್ ಆಯಿತು ಅಂದರೆ ಒಂಥರ ಬೇಜಾರಾಗುತ್ತೆ ಇರಲಿ ಈಗ ಬೇಜಾರು ಮಾಡ್ಕೊಳ್ಳೋ ಟೈಮ್ ಅಲ್ಲ ಇವಾಗ ಮುಂದೆ ಹೋಗೋಣ ಬ್ಲಾಗ್ ಇಷ್ಟ ಆದರೆ ಲೈಕು ಇಲ್ಲ ಅಂದರೆ ಡಿಸ್ಲೈಕ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಒಂದೆರಡು ಫೋಟೋಸ್ ಇದೆ ಅಮೃತಸರಲ್ಲಿ ತೆಗೆಸ್ಕೊಂಡಿದ್ದು ಅದು ಬಿಟ್ಟರೆ ಎಲ್ಲ ವೀಡಿಯೋಸು ಡಿಲೀಟ್ ಆಗಿದೆ ಮೆಮ್ರಿ ಕಾರ್ಡ್ ಪ್ರಾಬ್ಲಮ್ ಇಂದ